ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಕಾಲೇಜ್ನಲ್ಲಿ ಪಾಠದ ಜೊತೆಗೆ ಮೋಜು ಮಸ್ತಿ ಇದ್ರೇ ನೆನಪು ಚಿರ ನೂತನವಾಗಿರುತ್ತೆ. ಅಂದಹಾಗೆ ಇವತ್ತು BMS ಕಾಲೇಜ್ನಲ್ಲಿ ನಡೆದದ್ದು ಅದೇ. ಕಾಲೇಜು ಆವರಣ ಹಳ್ಳಿ ಸೊಗಡಿನಿಂದ ಕೂಡಿತ್ತು. ವಿದ್ಯಾರ್ಥಿನಿಯರ ಸಂಭ್ರಮ ಮುಗಿಲು ಮುಟ್ಟಿತ್ತು. ದಿನ ಬೆಳಗಾದರೆ ಕಾಲೇಜಿನಲ್ಲಿ ಪಾಠ ಮಾಡೋದರಲ್ಲಿ ಬ್ಯುಸಿಯಾಗಿದ್ದ ಉಪನ್ಯಾಸಕರು ಇವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಪಂಚೆ ಹುಟ್ಟಿದ್ರು. ಉಪನ್ಯಾಸಕಿಯರಂತೂ ಹಳ್ಳಿ ಪಟ್ಟೆ ಸೀರೆ ಉಟ್ರೆ ಕಾಲೇಜು ಹುಡುಗಿರು ಸೀರೆಯುಟ್ಟು ಪುಸ್ತಕ ಬದಿಗಿಟ್ಟು ವ್ಯಾಪಾರ ಶುರು ಮಾಡಿದ್ರು. ಬಸವನಗುಡಿ BMS ಕಾಲೇಜಿನ ಕ್ಯಾಂಪಸ್ ಇವತ್ತು ಫುಲ್ ವ್ಯಾಪಾರ ವಹಿವಾಟಿನಲ್ಲಿ ಬ್ಯುಸಿಯಾಗಿತ್ತು. ಓದಿನ ಜೊತೆಗೆ ಇನ್ನಿತರ ಚಟುವಟಿಕೆಗಳು, ಹಳ್ಳಿ ವಾತಾವರಣ, ಮರೆಯಾಗ್ತಾ ಇರುವ ಸಾಂಪ್ರದಾಯಿಕ ಉಡುಗೆಗಳನ್ನು ಉಳಿಸುವ ಪ್ರಯತ್ನವನ್ನ BMS ಕಾಲೇಜು ಮಾಡಿದೆ. ಹೀಗಾಗಿ ಇವತ್ತು ಕಾಲೇಜು ಆವರಣ ರಂಗಾಗಿತ್ತು. ದೇವರ ರಥ ಎಳೆಯುವ ಮೂಲಕ ಜಾನಪದ ಹಬ್ಬವನ್ನು ಪ್ರಾರಂಭಿಸಲಾಯಿತು. ಇಂದಿನ ವಿಶೇಷತೆ ದೇಶೀಯ ಸಡಗರ ಸಂಭ್ರಮ ಅಂತ ಹೇಳಿ, ಅಂದರೆ ಇದರಲ್ಲಿ ಏನೇನಿದೆ ಅಂದರೆ ಸುಮಾರು ತರಕಾರಿ ಎಲ್ಲ ಹಾಕಿದ್ದೀವಿ, ಹೂವು ಹಣ್ಣು ಮಾವಿನಕಾಯಿ, ಮತ್ತು ಆ ಕಡೆ ಸ್ಟಾಲ್ ಇದೆ, ಅದರಲ್ಲಿ ದೇಶೀಯ ತಿಂಡಿಗಳು ಎಸ್ಪೆಷಲಿ ಈ ಒಂದು ಒಬ್ಬಟ್ಟು ಮತ್ತು ಏನಿದೆ ಅಲ್ಲ ನಮ್ಮ ದೇಶ ತಿಂಡಿಗಳು ಅದಿದೆ ಅದರಲ್ಲಿ. ಆಮೇಲೆ ದೊಣ್ಣೆ ವರಸೆ, ಕತ್ತಿ ವರಸೆ, ಏನೇನೋ ಇದೆ, ಅದ್ಯ ಕೋಲಾಟ ಅಂತ ದೇಶೀಯ ಆಟಗಳು. ಇನ್ನು ಕಾಲೇಜಿನ ಒಳ ಹೋಗ್ತಾ ಇದ್ದಂತೆ ಹಳ್ಳಿ ಸೊಗಡಿನ ಚಪ್ಪರದಲ್ಲಿ ಪಾನಿಪುರಿ, ಒಬ್ಬಟ್ಟು, ಚುರುಮುರಿ, ಬಜ್ಜಿ, ಬೋಂಡಾ ಬಾಯಲ್ಲಿ ನೀರುರಿಸ್ತಾ ಇದ್ರೆ ಇತ್ತ ಗ್ರಾಮೀಣ ತಿಂಡಿಗಳನ್ನ ತಿಂತ ವಿದ್ಯಾರ್ಥಿನಿಯರು ಖುಷಿ ಪಡ್ತಾ ಇದ್ರು. ಅಷ್ಟೇ ಅಲ್ಲ, ಕೋಲಾಟ, ದೊಣ್ಣೆ ವರಸೆ, ನಾನಾ ಹಾಡಿಗೆ ತಕ್ಕಂತೆ ಸ್ಟೆಪ್ ಹಾಕಿದ ವಿದ್ಯಾರ್ಥಿನಿಯರು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನಮ್ಗೆಲ್ಲರೂ ಮತ್ತೆ ಹಳೆ ಕಾಲಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಪ್ರತಿಯೊಂದು ಹುಡುಗಿ ಮನಸ್ಸಲ್ಲೂ ಇವತ್ತು ಓಡ್ತಿರೋದು ಅವೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಅವರು. ನಾವು ಜನ್ರೇಷನ್ನಲ್ಲಿ, ಜಾಗತಿಕದಲ್ಲಿ ಬದುಕ್ತಿದ್ದೀವಿ ಅನ್ನೋದನ್ನು. ಹಾಗಾಗಿ ಒಂದು ಒಳ್ಳೆ ಪ್ರಯತ್ನ ಅಂತಲೇ ಅಂದ್ಕೊಳ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿಯಾಗಿದೆ ಇವತ್ತು. ಹಳ್ಳಿ ಹಬ್ಬದಲ್ಲಿ ಕವಿ ಸಿದ್ದಲಿಂಗಯ್ಯ, ಕಿರುತೆರೆ ನಟ ಸುಂದರ್, ಸಾಹಿತಿ ಜರಗನಹಳ್ಳಿ ಶಿವಶಂಕರ್ ಇನ್ನಿತರರು ಭಾಗಿಯಾಗಿದ್ರು. ಎತ್ತ ನೋಡಿದ್ರು ವಿದ್ಯಾರ್ಥಿನಿಯರು ಸಖತ್ತಾಗಿ ಬಟ್ಟೆ ತೊಟ್ಟು ಮಿಂಚ್ತಾ ಇದ್ದು ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋ ಮಾತಿಗೆ ಸಾಕ್ಷಿಯಾದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ಮಮತಾ ಮಾರ್ದಳ, ಸುವರ್ಣ ನ್ಯೂಸ್.